ಸಾಮಾನ್ಯವಾಗಿ ಸ್ಟಾರ್ ನಟರ ಬಗ್ಗೆ ಹಾಗೂ ಅವರ ವೈಯಕ್ತಿಕ ವಿಚಾರಗಳ ಬಗ್ಗೆ ಹೊರಗಿನವರಿಗೆ ಅಷ್ಟೇ ಯಾಕೆ ಅಭಿಮಾನಿಗಳಿಗೂ ಗೊತ್ತಿರಲ್ಲ ತೆರೆ ಮೇಲೆ ನೋಡಿ ಖುಷಿ ಪಡುವ ಜನರು ತೆರೆಯಿಂದೆ ಸ್ಟಾರ್ಗಳು ಹೇಗಿರ್ತಾರೆ ಎಂಬುದರ ಬಗ್ಗೆ ಐಡಿಯಾ ಕೂಡ ಇರಲ್ಲ ಇದಕ್ಕೆ ಅನಿಸುತ್ತೆ ಅಂತಹ ನಟರ ಬಗ್ಗೆ ಗಾಸಿಪ್ಗಳು ಅನ್ನೋದು ಬೇಗ ಹರಡುತ್ತೆ ಆಗ ನೋಡಿದರೆ ದರ್ಶನ್ ಅವರ ಬಗ್ಗೆ ಕೂಡ ಇಂಡಸ್ಟ್ರಿಯಲ್ಲೊಂದು ಅಪಪ್ರಚಾರವಾಗಿದೆ ಇದು ಸ್ವತಃ ದರ್ಶನ್ ಅವರ ಕಿವಿಗೆ ಬಿದ್ದಿದೆ ಅದೇನು ಎಂದು ಹೇಳ್ತೀವಿ ಈ ವಿಡಿಯೋ ಪೂರ್ತಿಯಾಗಿ ನೋಡಿ ಅದಕ್ಕೂ ಮುನ್ನ ನೀವು ಡಿ ಬಾಸ್ ಅವರ ಅಭಿಮಾನಿಯಾಗಿದ್ದರೆ ಈಗಲೇ ಈ ವಿಡಿಯೋ ಲೈಕ್ ಮಾಡಿ ಮತ್ತು ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ತಕ್ಷಣ ವೀಡಿಯೋ ಕೆಳಗಿರೋ ಸಬ್ಸ್ಕ್ರೈಬ್ ಬಟನನ್ನು ಪ್ರೆಸ್ ಮಾಡಿ ಮತ್ತು ಪಕ್ಕದಲ್ಲಿ ಬರುವಂಥ ಬೆಲ್ ಬಟನ್ ಕೂಡ ಪ್ರೆಸ್ ಮಾಡಿ ಅಷ್ಟಕ್ಕೂ ದರ್ಶನ್ ಬಗ್ಗೆ ಇಂಡಸ್ಟ್ರಿಯಲ್ಲಿ ಅಪಪ್ರಚಾರ ಏನು ಅಂತ ಕೇಳಿದರೆ ಖುದ್ದು ಡಿ ಬಾಸ್ ಈ ವಿಷಯವನ್ನು ಟಿ ವಿ ಸಂದರ್ಶನದಲ್ಲಿ ಬಹಿರಂಗಪಡಿಸಿದ್ದಾರೆ ಆ ಅಪಪ್ರಚಾರದ ಸುದ್ದಿಗಳಿಗೆ ತಮ್ಮದೇ ಸ್ಟೈಲ್ನಲ್ಲಿ ಉತ್ತರಿಸಿದ್ದಾರೆ ದರ್ಶನ್ ಸಿನಿಮಾಗಳನ್ನು ನಿರ್ಮಾಣ ಮಾಡಬೇಕು ನಿರ್ದೇಶನ ಮಾಡಬೇಕು ಕತೆ ಬರೆಯಬೇಕು ಮ್ಯೂಸಿಕ್ ಮಾಡಬೇಕು ಅನ್ನೋದು ಪ್ರತಿಯೊಬ್ಬ ತಂತ್ರಜ್ಞರ ಹಾಗೂ ನಿರ್ಮಾಪಕರ ಕನಸು ಆಗಿರುತ್ತೆ ಅದಕ್ಕೆ ದರ್ಶನ್ ಕಾಲ್ಶೀಟ್ ಪಡೆಯೋಕೆ ನಿರ್ಮಾಪಕರು ಸರದಿ ಸಾಲಿನಲ್ಲಿ ನಿಂತಿರ್ತಾರೆ ಆದರೆ ದರ್ಶನ್ ಕಾಲ್ಶೀಟ್ ಪಡೆಯುವ ನಿರ್ಮಾಪಕರಿಗೆ ಕೆಲವರು ಭಯ ಪಡಿಸ್ತಾರಂತೆ ಅವರ ಜೊತೆ ಸಿನಿಮಾ ಮಾಡಿದರೆ ನಿಮ್ಮ ಕತೆ ಮುಗೀತು ಅಂತ ಅಪಪ್ರಚಾರ ಮಾಡಲಾಗಿದೆ ದರ್ಶನ್ ಜೊತೆ ಸಿನಿಮಾ ಮಾಡಿದ್ದಾರೆ ಅಂತ ಖುಷಿ ಪಡೋದಕ್ಕಿಂತ ಭಯ ಪಡಿಸುವವರು ಇಂಡಸ್ಟ್ರಿಯಲ್ಲಿ ದರ್ಶನ್ ಜೊತೆ ಸಿನಿಮಾ ಹೋಗಿ ಹೋಗಿ ನೀವು ಇಂಡಸ್ಟ್ರಿಯನ್ನು ಬಿಟ್ಟು ಹೋಗ್ತೀರಾ ಎಂದು ಎದುರಿಸುವ ವ್ಯಕ್ತಿಗಳಿದ್ದಾರಂತೆ ಈಗಂತ ಯಜಮಾನ ನಿರ್ಮಾಪಕಿ ದರ್ಶನ್ ಅವರ ಬಳಿ ಹೇಳಿದ್ರಂತೆ ಅದಕ್ಕೆ ದರ್ಶನ್ ಅವರು ನನಗೆ ಬೆಟ್ಟ ತೋರಿಸಿ ಕಲ್ಲಿಟ್ರೆ ನಾನು ಸಹಿಸಲ್ಲ ಹಿಂದೆ ಮಾತಾಡೋರು ಮಾತಾಡ್ತಾರೆ ನೀವು ಅದಕ್ಕೆಲ್ಲ ತಲೆ ಕೆಡಿಸ್ಕೋಬೇಡಿ ಅಂತ ದರ್ಶನ್ ಅವರು ನಿರ್ಮಾಪಕರೊಂದಿಗೆ ಹೇಳಿದ್ದಾರಂತೆ ಕಾಂಪಿಟೇಷನ್ ನಲ್ಲಿ ಇದ್ದೇನೆ ನಾನು ಎಲ್ಲರ ಜೊತೆಯಲ್ಲೂ ಪೈಪೋಟಿ ಿ ನಡೆಸಬೇಕು ಅವರು ಪಾಪ ಇವರು ಪಾಪ ಅಂತ ಇದ್ರೆ ಕೊನೆಗೆ ನಾನು ಪಾಪ ಅನ್ನೋ ತೋರಾ ಆಗ್ತೀನಿ ಎಂದು ಟಿವಿ ಸಂದರ್ಶನದಲ್ಲಿ ಡಿ ಬಾಸ್ ಅವರು ಖಡಕ್ ಆಗಿ ಹೇಳಿದ್ದಾರೆ ದರ್ಶನ್ ಅವರ ಬಗ್ಗೆ ಚಿತ್ರರಂಗದಲ್ಲಿ ಏನೇ ಅಪಪ್ರಚಾರ ಮಾಡಿದರೂ ಸಹ ಇದ್ಯಾವುದಕ್ಕೂ ತಲೆ ಕೆಡಿಸಿಕೊಳ್ಳದ ದಾಸ ಆನೆ ನಡೆದದ್ದೇ ದಾರಿ ಅಂತ ಮುಂದೆ ಹೋಗ್ತಾ ಇರ್ತಾರೆ ನೀವು ಕೂಡ ದರ್ಶನ್ ಅವರ ನೇರ ಮಾತುಗಳನ್ನು ಒಪ್ಪುವುದಾದರೆ ಜೈ ಡಿ ಬಾಸ್ ಎಂದು ಕಮೆಂಟ್ ಮಾಡಿ ಇನ್ನೂ ಹೆಚ್ಚಿನ ಸುದ್ದಿಗಳಿಗಾಗಿ ತಪ್ಪದೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ